ಸಿನಿಮಾ ಬಗ್ಗೆ ತುಂಬ ನಿರೀಕ್ಷೆ ನೀಡಿರುವ ಸಿನಿಮಾ ಇದು ಕನ್ನಡ ಇಂಡಸ್ಟ್ರಿಗೆ. ಸೊ 2 ವರ್ಷ ಆಗಿ ಕಂಪ್ಲೀಟ್ ಆಯಿತು ಬರಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ 9 ತಾರೀಕು ತೆರೆ ಮೇಲೆ ಬಂದು ನಾವು ಏನು ಮನೋರಂಜನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅದನ್ನು ಥಿಯೇಟ್ರಲ್ಲಿ ನಾವು ತೋರ್ಸೋಕ್ಕೆ ರೆಡಿ ಇದ್ದೀವಿ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಪಾತ್ರ ಬಗ್ಗೆ ಇಲ್ಲಿ ಹೇಳ್ಬಿಟ್ರೆ 9 ತಾರೀಕು ನೋಡೋಕ್ಕೆ ಏನಿರಲ್ಲ ಸರ್. ಅದಕ್ಕೆ ನಮ್ಮ ಆಲ್ರೆಡಿ ನಮ್ಮ ಬಾಸ್ ಹೇಳಿದ್ದಾರೆ ಎಷ್ಟು ಅಷ್ಟು ಮಟ್ಟ ಮಾತಾಡ್ಬೇಕಂತ. ಅದರಿಂದ ಪಿಕ್ಚರಲ್ಲಿ ಅವ್ರು ಕೊಟ್ಟಿರೋ ಒಂದು ಕ್ಯಾರೆಕ್ಟರ್ ತುಂಬ ಒಳ್ಳೆ ಕ್ಯಾರೆಕ್ಟರ್. ನೀವು ಹೇಳಿದಂಗೆ ಪಿಕ್ಚರ್ ಫುಲ್ ಬರ್ತೀವಿ ಇದ್ರೂ ಕೂಡ ಅದನ್ನು ತೆರೆ ಮೇಲೆ ನೋಡಿದ್ರೇ ಚೆನ್ನಾಗಿರೋದು. ಅದರಿಂದ ಇಲ್ಲಿ ಹೇಳೋಕ್ಕೆ ಆಗಲಿಲ್ಲ ಅಂತ ತುಂಬ ಬೇಜಾರಾಗ್ತದೆ ಸರ್. ಅಷ್ಟೇ ಯಾವುದು ಅದರಲ್ಲಿ ನಾವು ಒಳ್ಳೆ ಕ್ಯಾರೆಕ್ಟರ್ ಅವಳು ಅದರಲ್ಲ ಒಂದು ಕೌನ್ಸಿಲರ್ ಅವಳು ನಮ್ಮದು. ಆದ್ದರಿಂದ ನಾವು ಸಿಂಗಲ್ ಆಗೇ ಇರ್ತೀವಿ. ಹೌದು ಹೌದೌದು ತುಂಬ ತುಂಬ ರಿಯಲಿಸ್ಟ್ ಆಗಿರುತ್ತೆ. ನಾವು ನಾರ್ಮಲ್ ತುಂಬ ರಾ ಲುಕ್ ಇರುತ್ತೆ ಫೈಟೆಲ್ಲ. ಟೋಟಲ್ 4 ಜನ ಇದ್ದಾರೆ ಫೈಟ್ ಮಾಸ್ಟ್ರು, ಅದರಲ್ಲಿ ನಾನು ಒಬ್ಬ ಮಾಡಿದ್ದೇನೆ. ಅದು ರಿಯಲ್ ಅಂದರೆ ನಿಮ್ಮ ಏರಿಯಾದಲ್ಲಿ ಫುಲ್ ಜಗಳ ನೋಡ್ತಿರಲ್ಲ ಸೇಮ್ ಪ್ಯಾಟರ್ನ್ ಆ ಥರ ಇರುತ್ತೆ. ಹೌದೌದೌದು ಬಟ್ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ತುಂಬ ಬಟ್ ಎಲ್ಲರೂ ಕಷ್ಟಪಟ್ಟರು. ಕೆಲವ್ರಿಗೆ ಏಟು ಆಯಿತು ಸಿನಿಮಾದಲ್ಲಿ ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ನನ್ನ ಫಸ್ಟ್ ಸಿನಿಮಾ ಅದೇ ತಾನೇ, ಫಸ್ಟ್ ಸಿನಿಮಾನೇ ಭೀಮಾ. ಅದಾದ್ಮೇಲೆ ಬೇರೆ ಸಿನಿಮಾ ಎಲ್ಲ ಮಾಡಿದ್ದು ಅದು ನನ್ನ ಹೊಸ ಥರ. ಹೌದು ಫಸ್ಟ್ ಬೆಸ್ಟ್ ಅಂತಾರಲ್ಲ ನನಗೆ ಫಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾನೇ ಅದು. ಹೌದು ಹೌದು. ಸರ್ ಖಂಡಿತ ಅವಕಾಶಕ್ಕಂತೂ 100% ನಿರೀಕ್ಷೆ ಇದೆ ನನಗೆ. ಅಗೇನ್ ಈ ಪಾತ್ರ ಹೇಳಬೇಕಾದ್ರೆ ಎಲ್ಲ ಕಡೆ ಒಬ್ಬರು ನೋಡಿರ್ತಾರೆ ಇವನು ಇವನ ಆ ಥರ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಸರ್. ಅದನ್ನು ಬಂದುಬಿಟ್ಟು ನಮ್ಮ ಕೈಲಿ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ. ಆ್ಯಕ್ಚುಲಿ ರಿಯಲ್ಲಾಗಿ ಎಲ್ಲ ಕಡೆ ಎಲ್ಲ ಏರಿಯಾ ಕಡೆ ಯಾರೋ ಒಬ್ರು ಇರ್ತಾರೆ ಈ ಥರ ವಿಲ್ಲನ್ ಕ್ಯಾರೆಕ್ಟ್ರಾಗಿ. ಅವ್ರನ್ನ ಬಂದುಬಿಟ್ಟು ಅಲ್ಲಿ ಬೈಯೋಕ್ಕಾಗಿಲ್ಲ ಅಂದರೆ ಕೂಡ ದಯವಿಟ್ಟು ಥಿಯೇಟ್ರಿಗೆ ಬಂದು ನನ್ನ ಬೈರಿ, ನಾನು ರೆಡಿ ಇದ್ದೀನಿ. ನೀವು ಏನು ಬೈದರೂ ನಾನು ರೆಡಿ ಇದ್ದೀನಿ, ನನ್ನ ಬೈಯೋಕ್ಕಂತಾನೆ ಬನ್ನಿ, ದಯವಿಟ್ಟು ಬನ್ನಿ. ಎಸ್ ಇದು ಆ್ಯಕ್ಚುಲಿ ನನ್ನ ಹೆಸರು ಫುಲ್ ಹೆಸರು ಮಂಜುನಾಥ, ಮಂಜು ಅಂತ ಕರೀತಾ ಇದ್ರು ಸರ್. ಓಕೆ, ಇದು ಏನು ಕ್ಯಾರೆಕ್ಟರ್ ಫಿಕ್ಸ್ ಆದಮೇಲೆ ಒಂದು ನಿಕ್ ನೇಮ್ ಏನೋ ಇಟ್ಟರೆ ಚೆನ್ನಾಗಿರುತ್ತೆ ಮಂಜು ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ ಸರ್, ಯಾಕಂದರೆ ಈ ಮಂಜುನಾಥ ಅನ್ನೋ ಹೆಸ್ರಿಗೂ ಇಡೀ ಕರ್ನಾಟಕಕ್ಕೂ ತುಂಬ ದೊಡ್ಡ ಅಟ್ಯಾಚ್ಮೆಂಟ್ ಇದೆ. ಎಲ್ಲಿ ಹೋದರೂ ನೀವು ಮಂಜುನಾಥ ನೋಡ್ಬೋದು. ಓಕೆ, ಮಂಜು ಅನ್ನೋದು ಕಾಮನ್ ಆಗೋಯ್ತು. ಸೊ ಏನಾದ್ರು ನಿಕ್ ನೇಮ್ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸಿನ್ಸ್ ಇರೋ ಕಡೆ ಒಂದು ಯಾವುದೋ ಒಂದು ಚೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ನ ಚೂಸ್ ಮಾಡಿದ್ರು. ಓಕೆ, ಡ್ರ್ಯಾಗನ್ ಚೂಸ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಹೆಂಗಿದೆ ಅಂತ ಕೇಳಿದ್ರು. ಸರ್ ನನಗೆ ಹೇಳಿದ ತಕ್ಷಣ ಒಂಥರ ಜೋಶನ್ಸ್ ಚೆನ್ನಾಗಿದೆ ಸರ್ ಅಂತ. ಓಕೆ, ಅದನ್ನು ಹಂಗೆ ನಾಮಕರಣ ಅಲ್ಲೇ ಮಾಡಿದ್ರು, ಮನೆಯಲ್ಲೇ ಮಾಡಿದ್ರು ಸರ್ ಇಮಿಡಿಯೇಟ್ ಆಗಿ. ಎಸ್, ಇಡೀ ಸಿನಿಮಾದಲ್ಲಿ ಸಾರದ ನಂದು ಫೈಟು 9 ತಾರೀಕು ಥಿಯೇಟ್ರಿಗೆ ಬಂದರೆ ಬ್ಲಾಸ್ಟ್ ಆಗುತ್ತೆ. ಅದನ್ನು ಖಂಡಿತ ನಾನು ಅಲ್ಲಿ ಅಲ್ಲಿ ತೋರಿಸ್ಬೋದಾಗುತ್ತೆ. ಫುಲ್ ಎಕ್ಸ್ಪೋಸ್ ಮಾಡಿದ್ದೀವಿ ಅದನ್ನು. ಆ್ಯಕ್ಚುಲಿ ಇದು ಆಫ್ಟರ್ ರಿಲೀಸು ನಾನು ತುಂಬ ಮಾತಾಡುವ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಆಫ್ಟರ್ ರಿಲೀಸ್ ಅಂತೂ ಇದ್ರ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ತುಂಬಾ ಹಂಚ್ಕೋಬೇಕಂತ ಇದ್ದೀನಿ. ಸೊ ಬಿಫೋರಾಗಿ ಹೇಳ್ಬಿಟ್ರೆ ಆ ಕುತೂಹಲ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಆಫ್ಟರ್ ರಿಲೀಸು ನಾನು ವೇಟ್ ಮಾಡ್ತಾ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸರ್ ಈ ಪಿಕ್ಚರ್ ಪೂರ ರಿಯಲಿಸ್ಟಿಕ್ಕೆ, ಈ ಫಿಲಮಲ್ಲಿ ಬರೋ ಒಂದೊಂದು ಸೀನ್ಗಳು ಎಲ್ಲ ರಿಯಲಿಸ್ಟಿಕ್ಕೆ. ಯಾಕಂದರೆ ಇವಾಗಿರೋ ನಮ್ಮ ಬ್ಯಾಂಗ್ಳೂರು ಸಿಟಿ ಒಳಗಡೆ ಎಂಥ ಪ್ರಾಬ್ಲಮ್ಸ್ಗಳಿದೆ ಈ ಯಂಗ್ಸ್ಟರ್ ಹುಡುಗರ ಕಡೆಯಿಂದ, ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಹುಡುಗರು ಹಿಂಗಿರಬೇಕು, ಏನನ್ನು ಆಗಬೇಕು, ಏನನ್ನು ಆಗ್ತಾಯಿದೆ, ಏನನ್ನು ಆಗಬಾರ್ದು ಅಂತ. ಈ ಸಲಗ ನೋಡಿರ್ತೀರಾ, ಸಲಗಾದಲ್ಲೇ ಅವರು ಸುಮಾರು ಏನೇನು ಮೆಸೇಜ್ಗಳು ಹೇಳ್ಬೇಕು ಹೇಳಿದ್ದಾರೆ, ಅದರಷ್ಟು 2 ಪಟ್ಟರು ಈ ಪಿಕ್ಚರಲ್ಲಿ ಹೇಳಿದ್ದಾರೆ.
ಜನರಿಗೆ ಮೆಸೇಜ್ ಮಾತ್ರ ಆ ಪಿಕ್ಚರ್ ನೋಡೋಕ್ಕೆ ಹೊರಗಡೆ ನೋಡೋಕ್ಕೆ ಒಳ್ಳೆ ರಾ ಪಿಕ್ಚರ್ ಥರ ಇದೆ, ಒಳಗಡೆ ಬಂದು ನೋಡಬೇಕು, ಜನ ಬಂದು ಅದನ್ನು ನೋಡಿ ಆಮೇಲೆ ಹೇಳಬೇಕು. ಒಳ್ಳೆ ಒಳ್ಳೆ ಮೆಸೇಜ್ಗಳಿದೆ, ನೀವು ಈ ಪಿಕ್ಚರ್ ಬಗ್ಗೆ ಯೋಚನೆ ಮಾಡೋಂಗೆ ಇಲ್ಲ, ಬ್ಲ್ಯಾಕ್ ಬ್ಲಸ್ಟರ್ ಇವಾಗಲೇ ಹೇಳ್ಬಿಟ್ಟಿವಿ. ಶೂಟಿಂಗ್ ಟೈಮಲ್ಲಿ ಏನೋ ಒಂದು ಸರ್ಪ್ರೈಸಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಆಗಿತ್ತು, ದುನಿಯಾ ವಿಜಯ್ ಅವರ ಲೈಕ್ ಒಂದು ಅವ್ರು ಮಾಡೋ ಶೈಲಿ ಆಗಿರ್ಬೋದು, ಹೇಗಿರುತ್ತೆ ಡೈರೆಕ್ಷನ್ ಅದು ಇದೆಲ್ಲ ಸರ್ ಎಕ್ಸ್ಪೀರಿಯನ್ಸ್ ಅಂತ? ಸರ್ ಡೈರೆಕ್ಷನಲ್ಲಿ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಸರ್, ಯಾಕಂದರೆ ಸಲಗ ಪಿಕ್ಚರೇ ನೋಡಿದಿರ ಬ್ಲ್ಯಾಕ್ ಬಸ್ಟರು, ಇವಾಗ ಎರಡನೇ ಭೀಮಾ ಪಿಕ್ಚರು ಇಂಡಸ್ಟ್ರಿ ಇಟ್ಟು ಖಂಡಿತವಾಗಿ ಹೇಳ್ತೀನಿ ಅದಾಗುತ್ತೆ. ಯಾಕಂದರೆ ಕೊರೋನಾ ಟೈಮಲ್ಲಿ ಪಿಕ್ಚರ್ ಬರೋಕ್ಕೆ ಯಾರು ಇಲ್ಲದೆ ಟೈಮಲ್ಲಿ ಸಲಗಕ್ಕೆ ಅವರೇ ಕರ್ಕೊಂಡು ಬಂದರು, ಥಿಯೇಟ್ರಿಗೆ ಎಲ್ಲರೂ ಕರ್ಕೊಂಡು ಬಂದಿದ್ದು ಅವರೇ. ಇವಾಗಿರೋ ಸ್ಟೇಜ್ ಕೂಡ ಹಂಗೆ ಇದೆ, ಸುಮಾರು ಥಿಯೇಟ್ರ್ಗಳು ನೋಡಿ ಖಾಲಿ ಹೊಡಿತಾ ಇದೆ. ಅಂಥ ಇದರಲ್ಲಿ ಇವಾಗ ಭೀಮಾ ಬಂದರೆ ಸೇಮ್ ಇದೇ ಪೊಸಿಷನ್ ಬರ್ತಾರೆ ನೋಡಿ, ಜನ ತಿರ್ಗಾ ಬಂದು ಥಿಯೇಟ್ರಿಗೆ ಸೇರ್ತಾರೆ, ಅದೇ ರಿಪೀಟ್ ಆಗುತ್ತೆ. ಹೌದು ವಿಜಯ್ ಸರ್, ಸಿನಿಮಾ ಮಾಡೋಕೆ ಮುಂಚೆ ಒಂದು ದಿವಸ ಕರೆದ್ರು ಮನೆಗೆ, ಈ ಥರ ನಿಶ್ ಸಿನಿಮಾ ಮಾಡ್ತಾ ನಿಂತ್ಕೊಂಡು ಅದಕ್ಕೆ ನೀನೇ ಫೈಟ್ ಮಾಸ್ಟ್ರು ಅಂದರು. ನನಗೆ ಇದು ನಿಜನಾ ಸುಳ್ಳ ಅಂತ ಒಂಥರ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಇಲ್ಲ ಕಣ್ಣೊಬ್ಬಗು ಅಪ್ಲೈ ಮಾಡು ಕಾರ್ಡು, ಮಾಸ್ಟ್ ಕಾರ್ಡ್ಗೆ ಅಪ್ಲೈ ಮಾಡು ಅಂದರು. ಸರಿ ಅಂತ ಅಪ್ಲೈ ಮಾಡಿದೆ. ಅದೇ ಥರನೇ ಅಪ್ಲೈ ಮಾಡಿ ಒಂದು ತಿಂಗಳಿಗೆ ಶೂಟ್ ಸ್ಟಾರ್ಟ್ ಆಯಿತು. ಬಟ್ ಅದರಿಂದ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ, ಬಟ್ ಸಿನಿಮಾನೇ ಭೀಮಾ ಇಲ್ಲಕ್ಕೆ ನನಗೆ ಖುಷಿ, ಒಂದು ಹೆಮ್ಮೆ ಆಗ್ತಿದೆ ಬಟ್ ಸಿನಿಮಾ ಅಂದರೆ. ಇಲ್ಲ ಮಾಡಿಲ್ಲ ಮಾಡಿಲ್ಲ, ತುಂಬ ಚೆನ್ನಾಗಿದೆ ಸರ್ ಅವರು. ಅವರು ಜಿಮ್ನಾಸ್ಟಿಕ್ಕು ಕರೆಕ್ಟಾಗಿ ಎಲ್ಲ ಎಲ್ಲ ಥರನೂ ವಿದ್ಯೆನ ಕಲ್ತಿದ್ದಾರೆ. ಬಟ್ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಅನಿಸಿತ್ತು. ಬಟ್ ಒಂಥರ ಹೊಸ ಮಾಸ್ಟ್ ಥರ ಬಿಹೇವ್ ಮಾಡಿಲ್ಲ, ಸಪೋರ್ಟಿಂಗ್ ವೈಸ್ ತುಂಬ ಚೆನ್ನಾಗಿತ್ತು. ಆಗುತ್ತೆ ಶಿವ ಮಾಡು ಅಂತ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು. ಡ್ರ್ಯಾಗನ್ ಮಂಜು ಅವ್ರನ್ನ ಆಕ್ಚುಲಿ ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಚೆನ್ನಾಗಿರೋ ನಿಮ್ಮ ನೋಡಿ ಎದುರ್ಕೊಳ್ಳೋ ಥರ ಆಗುತ್ತಾ, ಅಥವಾ ಹೆಂಗಿರುತ್ತೆ ನಿಮ್ಮ ಪಾತ್ರದ ಇಂಪ್ಯಾಕ್ಟ್ ಅಂತ? ಹೊರಡೆ ಬಂದಮೇಲೆ ನಾನು ಹೇಳ್ದೆ ಮುಂಚೆನೆ ಬಂದು ಬೈರಿ ಹೊಡೀರಿ ಅಂತೇಳ್ಬಿಟ್ಟು, ಅದಿಲ್ಲದೇ ಚೆನ್ನಾಗಿ ಮಾಡಿದ್ದಾನೆ ಅಂತ ಒಂದು ಹೆಸರು ಬರುತ್ತೆ. ಒಂದು ಮುಂದೆ ಒಂದು ಒಳ್ಳೆ ಸ್ಟೇಜ್ಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಥಿಯೇಟರ್ನ ಹೊರಡೆ ಬಂದವರು 100% ಹೇಳಿ ಹೇಳ್ತಾರೆ, ಅದಂತೂ ಕನ್ಫರ್ಮ್ ಇದೆ. ಇಲ್ಲ ಆಗಿದೆಯಲ್ಲ ಸರ್, ಆಲ್ಮೋಸ್ಟ್ ಆಡಲ್ಲಾಗಿದೆ. ಹಾಂ ಸರ್, ಬೇರೆ ಲುಕ್ ಚೇಂಜ್ ಆಗ್ತಾ ಇರುತ್ತೆ, ನೋಡಿದಷ್ಟು ನೋಡಿದಷ್ಟು ನಮಗೆ ಇನ್ನೂ ಇಂಪ್ರೆಸ್ ಆಗಿರುತ್ತೆ ನೋಡೋದಕ್ಕೆ. ಅದು ಖಂಡಿತ ಒಂದು ಹೇಳ್ಬಿಡ್ತೀನಿ ಸರ್, ದಯವಿಟ್ಟು ಮೈಕ್ ಕೊಡೋಕ್ಕಿಂತ ಮುಂಚೆನೇ ನೆಗಿತಾ ಇರ್ತೀನಿ 100%. ದಯವಿಟ್ಟು ಥಿಯೇಟ್ರಿಗೆ ನಮ್ಮ ಜಾಕನ ಸಪೋರ್ಟ್ ಮಾಡೋಕ್ಕೆ ಬನ್ನಿ, ಯಾಕಂದರೆ ಯಾರು ಸಿಕ್ಸ್ ಪ್ಯಾಕ್ ಬೇಕೋ ಅವರೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ 100% ಮೇಲ್ ಫಿಮೇಲ್ ಚಿಲ್ಡ್ರನ್ಸ್ ಎಲ್ಲರೂ ಸಿಕ್ಸ್ ಪ್ಯಾಕ್ ಬರುತ್ತೆ, ನಕ್ಕಿ ನಕ್ಕಿ ಸಿಕ್ಸ್ ಪ್ಯಾಕ್ ಮಾಡ್ಕೊತೀರಾ ಅದಂತೂ ನಾನ್ ಗ್ಯಾರಂಟಿ. ಪಕ್ಕದಲ್ಲಿದ್ದು ನೋಡಿ ಇವ್ರು ಮಾಡೋ ಆಕ್ಷನ್ಗೆ ನನಗೆ ಆ್ಯಕ್ಟ್ ಮಾಡೋಕ್ಕಾಗದೆ ನಾನು ಸಾರು ಬಿದ್ದು 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 ನಕ್ಕಿದ್ದೀವಿ. ಅದನ್ನ ಆ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನೀವು ಪ್ಲೀಸ್. ಸಾರಿ ಸರ್, ಸಾರಿ. ಇಲ್ಲ ಈ ಪಿಕ್ಚರಲ್ಲಿ ನನಗೆ ಸರ್ ಮೂರು ಥರ ಕ್ಯಾರೆಕ್ಟರ್ ಕೊಟ್ಟಾರೆ, ಮೂರು ಥರ. ಒಂದು ಕೌನ್ಸಿಲರು, ಇನ್ನೊಂದು ಕಾಮಿಡಿಯನ್ನು, ಅದೇ ಕೌನ್ಸಿಲರು, ಇನ್ನೊಂದು ಕಾಮಿಡಿಯನ್ನು, ಇನ್ನೊಂದು ಒಂದು ಚಿಕ್ಕದಾಗಿ ಒಂದು ವಿಲನ್ ಥರನೂ ಇದು ನಮ್ದು. ಅದಲ್ಲೂ ವಿಲನ್ ಇಲ್ಲ ಮುಂಜೆ, ಅದು ವಿಲನ್ ಥರನ ಅದು ಹೇಳಿದ್ರು ಹೇಳಿದ್ರೆ ಮಜಾ ಆಗ್ಬಿಡುತ್ತೆ. ಆ ಥರ ನಮಗೆ ಮೂರು ಥರ ಕ್ಯಾರೆಕ್ಟರ್ ಕೊಟ್ಟವ್ರೆ, ಒಂದೇ ಕ್ಯಾರೆಕ್ಟರ್ ಇಲ್ಲ, ನಂದು ಮೂರು ಥರ ಕ್ಯಾರೆಕ್ಟರ್ ಕೊಟ್ಟವ್ರೆ. ಹಂಗಿಲ್ಲ ಸರ್, ಅದೇನಂದರೆ ನಮ್ಮ ನೋಡಿದ ತಕ್ಷಣ ನೋಡಿ ನಮ್ಮ ಇನ್ನೊಬ್ಬರು ನಗಿತಾ ಇದ್ದಾರೆ ನೋಡಿ, ನಿಮ್ಮ ಹಿಂದ್ಗಡೆ ನಗಿತಾ ಇದ್ದಾರೆ ನೋಡಿ, ಅವರೇ ನಮ್ಮ ಶಿಷ್ಯ ಈ ಪಿಕ್ಚರಲ್ಲಿ. ಅವರು ನಾವು ನುಗ್ಗಿಬಿಟ್ರೆ ಮುಗೀತು, ನಾವು ಇಬ್ಬರು ನುಗ್ಗಿಬಿಟ್ರೆ ಮುಗೀತು ಅಲ್ಲಿ ಪಿಕ್ಚರ್ ಫುಲ್ಲು ನೋಡಿ ನಗಿತಾ ಇದ್ದಾರೆ ನೋಡಿ ಅಲ್ಲಿ. ಆ ಥರ ಒಂದು ನೋಡೋರಿಗೆ ಕುತೂಹಲ, ಸಖತ್ ಖುಷಿಯಾಗಿರ್ತಾರೆ. ಅದಕ್ಕೆ ಮಾತ್ರ ನಮ್ಮ ಸಿನಿಮಾ ತಂಡನೇ ಗ್ಯಾರಂಟಿ. ಇಷ್ಟು ಹೇಳಬಲ್ಲ ಏನಾದ್ರು ಸರ್? ಅದೇ ಹೇಳಿಲ್ವಾ, ಒಳ್ಳೆ ಒಳ್ಳೆ ಮೆಸೇಜ್ ಸರ್ ಈ ಪಿಕ್ಚರಲ್ಲಿ. ಕೆಲವೊಬ್ಬರು ಪಿಕ್ಚರ್ನ ಒಂಥರ ಏನೋ ದುಡ್ಡಿಗೋಸ್ಕರ ಮಾಡ್ತಾರೆ, ಅವರು ಏನೋ ಏನೋ ಒಂದು ಮಾಡ್ಬೇಕಂತ ಮಾಡ್ತಾರೆ. ಈ ವಿಜಯ್ ಸರ್ ಎರಡು ಪಿಕ್ಚರ್ ನೋಡಿ, ಸಲಗಾನ್ ನೋಡಿ, ಇದು ನೋಡಿ, ಮೆಸೇಜು
ಅವ್ರು ಮಾಡಿರೋ ಈ ಪಿಕ್ಚರು ಸರಿ ಅದು ಪಿಕ್ಚರ್ ಸಲಗಾನು ಸರಿ ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ, ಅದಕ್ಕೋಸ್ಕರ ಬಂದು ಜನ ನೋಡಬೇಕು, ನೋಡ್ತಾರೆ, ನಮ್ಗೆ ಅದಂತೂ ಗ್ಯಾರಂಟಿ ಸರ್. ಸರ್ ಸಿಂಪಲಾಗಿ ಹೇಳೋಕ್ಕೋದ್ರೆ ಇಲ್ಲ, ನಾನಿದ್ದೀನಿ ಖಂಡಿತ ಬಂದು ನೋಡಿ, ನನ್ನ ಇವಾಗ ನೀವೇನು ಆಶೀರ್ವಾದ ಮಾಡ್ತೀರಿ ಅದರಿಂದ ನಾನು ಮುಂದೆ ನನ್ನ ಲೈಫು ಚೇಂಜ್ ಆಗುತ್ತೆ. ಅದು ಬಿಟ್ಟು ನಾವು ದೇಶನ ತಿದ್ದ ಕೊಟ್ಟಿದ್ದೀವಿ ಭೀಮನ ಮೂಲಕ, ಭೀಮನ ಸಾತಿಂದ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಾವು ಏನಕ್ಕೆ ತಿದ್ದ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ ಅಂತ ನೀವು ಅಲ್ಲಿ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ತಿದ್ದುಪಡಿ ಇರುತ್ತೆ, ಏನು ನಾವು ಹೇಳಕ್ಕೆ ಕೊಟ್ಟಿದ್ದೀವಿ, ಯಾವ ಥರ ಈ ಸಂದೇಶವನ್ನು ನಾವು ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ನಾನು ಎಸ್ ಫೈಟು ಅಲ್ಲ, ಫೈಟು ತುಂಬ ನ್ಯಾಚುರಲ್ ಏರಿಯಾದಲ್ಲಿ ನಡೆಯೋ ಥರ ಫೀಲ್ ಇರುತ್ತೆ. ಬಟ್ ಈ ಸಿನಿಮಾ ಬೇರೆ ಥರ ಇರುತ್ತೆ ಆಡಿಯನ್ಸ್ಗೆ, ಎಲ್ಲ ಸಿನಿಮಾದಿಂದ ಇದು ಬೇರೆ ಥರ ಇರುತ್ತೆ. ಒಳ್ಳೆ ಮೆಸೇಜ್ ಇರುತ್ತೆ, ಎಲ್ಲರೂ ಬಂದು ನೋಡ್ಬೋದು, ನೋಡಲೇಬೇಕು ಅಂತ ಒಂದು ಚಿಕ್ಕ ರಿಕ್ವೆಸ್ಟು ಜನರಿಗಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.